ಆತ್ಮೀಯರೇ, ಇದು ಹುಬ್ಬಳ್ಳಿಯ ಸಮುದಾಯ ಬಾನುಲಿ ಕೇಂದ್ರ ಬಿವಿಪಿ 90.4 ತರಂಗಾಂತರಗಳಿಂದ ಕೆಎಲ್ಇ ಧ್ವನಿ. ಈಗ ಪ್ರಸಾರವಾಗಲಿದೆ ಶುಭೋದಯ, ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ. ಪ್ರಿಯ ಕೇಳುಗರೆ, ಅನೇಕ ಧರ್ಮ ಗ್ರಂಥಗಳಲ್ಲಿ ಶ್ರಾವಣ ಮಾಸವನ್ನು ಅತ್ಯಂತ ಪವಿತ್ರವೆಂದು ಹೇಳಲಾಗಿದೆ. ಶ್ರಾವಣದ ತಿಂಗಳಲ್ಲಿ ಶಿವಭಕ್ತರು ಕಠಿಣ ಉಪವಾಸವನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಶ್ರಾವಣ ಮಾಸ ಅತ್ಯಂತ ಪ್ರಮುಖವಾದದ್ದು, ಯಾಕಂದ್ರೆ ಸುರರು ಮತ್ತು ಅಸುರರ ನಡುವೆ ನಡೆದ ಸಮುದ್ರ ಮಥನ ಸಂದರ್ಭದಲ್ಲಿ ಹೊರಹೊಮ್ಮಿದಂಥ ಹಾಲಾಹಲವನ್ನ ಶಿವನು ಸೇವಿಸಿದ ಸಮಯವಿದು. ಆ ಮಥನದ ಸಂದರ್ಭದಲ್ಲಿ ಸುಮಾರು 14 ವಿವಿಧ ರತ್ನಗಳು ಹೊರಹೊಮ್ಮಿದ್ವು. ಅದರೊಂದಿಗೆ ಹಾಲಾಹಲ ಎನ್ನುವ ಕಾರ್ಕೋಟಕ ವಿಷವು ಹೊರಹೊಮ್ಮಿತು. ಬ್ರಹ್ಮಾಂಡದಲ್ಲಿ ಅದರಿಂದಾಗಿ ಅಲ್ಲೋಲ ಕಲ್ಲೋಲವಾಯಿತು. ಶಿವನು ಬ್ರಹ್ಮಾಂಡವನ್ನು ರಕ್ಷಿಸಲು ವಿಷ ಸೇವಿಸುತ್ತಾನೆ. ಅಂದಿನಿಂದ ಶಿವನನ್ನು ನೀಲಕಂಠ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಶ್ರಾವಣ ಸೋಮವಾರದಂದು ಕೈಗೊಳ್ಳುವ ಉಪವಾಸ ಅತ್ಯಂತ ಅರ್ಥಪೂರ್ಣವಾಗಿರುತ್ತದೆ. ಬನ್ನಿ ಶ್ರೋತೃಗಳೇ, ಶ್ರಾವಣ ಸೋಮವಾರದ ಈ ಪವಿತ್ರ ದಿನದಂದು ಶುಭೋದಯ ಕಾರ್ಯಕ್ರಮದಲ್ಲಿ ಜೀವಿ ಕಲಾಬಳಗದ ಗದಿಗೆಯ ಹಿರೇಮಠವರ ಸತ್ವಯುತ ಮಾತುಗಳನ್ನು ಆಲಿಸೋಣ. ಸಂಚಿಕೆ 15. ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ತಮಗೆಲ್ಲ ಗದಿಗೆಯ ಹಿರೇಮಠನ ನಮಸ್ಕಾರಗಳು. ಪರರ ಸ್ವತ್ತಿಗಾಗಿ ಆಸೆಪಟ್ಟು ಅಥವಾ ಅವರಿಗೆ ಮೋಸ ಮಾಡಿ ಅವರ ದ್ರವ್ಯವನ್ನು ಕದಿಯುವುದು ಸ್ಥೇಯವೆನಿಸುತ್ತದೆ. ಇದೇ ಕಳ್ಳತನ. ಕಳವು ಮಾಡದೆ ಸ್ವತಃ ದುಡಿದು ತಿನ್ನುವುದು, ಇದ್ದುದರಲ್ಲಿ ಹಂಚಿಕೊಂಡು ತಿನ್ನುವುದು ಅಸ್ಥೇಯವೆನ್ನಿಸಿಕೊಳ್ಳುತ್ತದೆ ಎಂಬ ವಿಚಾರದೊಂದಿಗೆ ನಾವು ಮಾತನಾಡುತ್ತಲಿದ್ದೆವು. ಸುಖ ದುಃಖ ಲಾಭ ಹಾನಿಯಂತಹ ದ್ವಂದ್ವ ಪರಿಸ್ಥಿತಿಯಲ್ಲೂ ತನ್ನ ಮನಸ್ಥಿತಿಯನ್ನು ಕೆಡಿಸಿಕೊಳ್ಳಲಾರದೆ ಸಮಭಾವವನ್ನು ಕಾಯ್ದುಕೊಳ್ಳುವಂಥವನು ಜ್ಞಾನಿ ಜ್ಞಾನಿ ಎನಿಸಿಕೊಳ್ಳುತ್ತಾನೆ. ಜ್ಞಾನಿಯಾದವನು ಯಾವುದೇ ಕೆಲಸಗಳನ್ನು ನಿರ್ವಹಿಸಬೇಕಾದಾಗ್ಯೂ ಪೂರ್ವಾಪರ ವಿಚಾರಿಸಿ ಸರಿ ತಪ್ಪುಗಳನ್ನು ಸರಿದೂಗಿಸಿಕೊಂಡು ಮುಂದಡಿಯಿಡುತ್ತಾನೆ. ಇಂಥ ಸ್ಥಿತಿಗೆ ಪೂರ್ವ ಪ್ರಭಾವವೂ ಪುಣ್ಯವೂ ಬೇಕು ಎಂದರೆ ತಪ್ಪಾಗಲಾರದು. ಆಸೆ ದುಃಖಕ್ಕೆ ಮೂಲ ಎಂಬಂತೆ ಅತಿಯಾದ ಬೇಡಿಕೆಗಳು ಅನರ್ಥಕ್ಕೆ ದಾರಿ ಮಾಡಿಕೊಡುತ್ತವೆ. ಆ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಮಾಡಬಾರದ್ದನ್ನು ಮಾಡಬೇಕಾಗುತ್ತದೆ. ಇಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಒಳ್ಳೆಯದಂತೂ ನಡೆಯುವುದಿಲ್ಲ. ಏಕೆಂದರೆ ಸುಖ ಬೇಕೆಂದು ಬಯಸಿ ಬಳಲುತ್ತಿರುವ ಮಾನವ ಸುಖದ ಸಾಧನಗಳನ್ನು ಪಾಲಿಸದೆ ಅವುಗಳನ್ನು ಸಾಧಿಸದೆ ಸಲೀಸಾಗಿ ಸಿಗಲೆಂಬ ಆಶಯವನ್ನೇ ಹೆಚ್ಚಾಗಿಟ್ಟುಕೊಂಡಿರುತ್ತಾನೆ. ಆಗ ಆತನ ಸ್ಥಿತಿ ಅಧೋಗತಿಯತ್ತ ಪಯಣ ಬೆಳೆಸುತ್ತದೆ. ಅತಿ ಆಸೆ ಗತಿಗೀಡು ಎಂಬಂತಾಗುತ್ತದೆ. ಅದಕ್ಕೆಂದೇ ಅಲ್ಲಮ್ಮ ಪ್ರಭುಗಳು ಆಸೆಗಾಗಿ ಸತ್ತುದು ಕೋಟಿ, ಆಮಿಷಕ್ಕಾಗಿ ಸತ್ತುದು ಕೋಟಿ, ನಿನಗಾಗಿ ಸತ್ತವರ ನಾರನೂ ಕಾಣೆ ಗುಹೇಶ್ವರ ಎಂದು ಹೇಳಿದ್ದಾರೆ. ನಮ್ಮಲ್ಲಿ ಆಸೆಗಳು ಗರಿಗೆದರಿ ಹಾರಾಡುವಂತೆ ಅದಕ್ಕೆ ಸಂಬಂಧಿಸಿದ ಪರಿಶ್ರಮ ಸಾಧನಗಳು ಮೂಡಿಬಂದಾಗ ಮಾತ್ರ ಸುಖದ ಸುಪ್ಪತ್ತಿಗೆ ಸಿಗಬಹುದಾಗಿದೆ. ನಾವು ನಮಗಿಂತಲೂ ಕನಿಷ್ಠವಾಗಿರುವಂಥವರನ್ನು, ಅಂದರೆ ನಮಗಿಂತಲೂ ಕೆಳಗಿನವರನ್ನು ನೋಡಿ ಬದುಕಲು ಕಲಿತರೆ ನಾವೆಷ್ಟು ಪುಣ್ಯವಂತರು ಎಂದು ನಮಗೆ ಅರ್ಥವಾಗುತ್ತದೆ. ಅವರಲ್ಲಿಲ್ಲದ ಎಲ್ಲವೂ ನನ್ನಲ್ಲಿದೆಯಲ್ಲ ಎಂಬ, ಹಾಗಾದರೆ ನಾನು ಅವನಿಗಿಂತಲೂ ಚೆನ್ನಾಗಿ ಬದುಕಿದ್ದೇನೆ ಎಂಬ, ಅವನಿಗೆ ಒಂದು ಹೊತ್ತು ಊಟ ಮಾಡದಷ್ಟು ದುಸ್ಥಿತಿ ಇದೆ, ನಾನು ಯಾವುದೇ ನೋವಿಲ್ಲದೆ ನನ್ನ ಸಂಸಾರವನ್ನು ಬದುಕಿಸುತ್ತಿದ್ದೇನೆ, ನಾನೆಷ್ಟು ಪುಣ್ಯವಂತ ಎನ್ನುವುದನ್ನು ನಾವೇನಾದರೂ ಅರ್ಥ ಮಾಡಿಕೊಂಡದ್ದಾದರೆ ಯಾವತ್ತೂ ನಮ್ಮ ಹತ್ತಿರ ಅತಿಮಾನುಷ ಕ್ರಿಯೆಗಳು ಅಣಿಕೆ ಹಾಕುವುದಿಲ್ಲ. ಆದರೆ ಇದನ್ನು ಅರ್ಥೈಸಿಕೊಳ್ಳುವ ಅರಗಿಸಿಕೊಳ್ಳುವ ಭಾವ ಬಲಿಯಬೇಕಾಗಿದೆ. ಇದು ಧರ್ಮಾವಲಂಬನೆಯಲ್ಲಿರುವ ಮನುಷ್ಯಗೆ ಸಲೀಸಾಗಿ ಸಿಗುತ್ತದೆ. ಅಂದಮೇಲೆ ಮಾನವನ ಬದುಕಿಗೆ ಧರ್ಮ ಊರುಗೋಲಾಗಿದೆ ಎಂದು ಕ್ಷಣಕ್ಷಣವೂ ನಮಗೆ ಅರಿವಾಗುತ್ತಲೇ ಹೋಗುತ್ತಿದೆ. ಕಳವು ಮಾಡಿದರೆ ಆತನ ಆಸೆ ಪೂರೈಸಬಹುದು, ಆದರೆ ಸುಖ ಮತ್ತಷ್ಟು ದೂರ ಬಹುದೂರ ಹೋಗುತ್ತದೆ.
ಆತ ಕಳವು ಮಾಡಬೇಕಾದರೆ ಎಷ್ಟೊಂದು ಚಾಕಚಕ್ಯತೆಯಿಂದ ಯೋಜನೆಯನ್ನು ರೂಪಿಸಿಕೊಳ್ಳಬೇಕಾಗುವುದು, ಜಾಗರೂಕತೆಯಿಂದ ನಡೆದುಕೊಳ್ಳಬೇಕಾಗುವುದು ಎಂಬುದನ್ನು ನೋಡಿದರೆ ಯಾವತ್ತೂ ಆತನಲ್ಲಿ ಭಯದ ವಾತಾವರಣ ಆವರಿಸಿಯೇ ಇರುತ್ತದೆ ಎನ್ನುವುದು ಸ್ಪಷ್ಟ. ಅಕಸ್ಮಾತ್ತಾಗಿಯಾದರೂ ಆ ಯೋಜನೆಯಲ್ಲಿ ವ್ಯತ್ಯಯವಾಗಿ ಹೆಚ್ಚು ಕಡಿಮೆಯಾದರೆ ಆಗುವಂಥ ಸ್ಥಿತಿಯನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಒಂದು ವೇಳೆ ಉದ್ದೇಶದಲ್ಲಿ ಸಫಲತೆ ಪಡೆದು ಗೆದ್ದುಕೊಂಡು ಬಂದರೂ ಅದನ್ನರಗಿಸಿಕೊಳ್ಳುವಲ್ಲಿಯೂ ಆತ ಎಚ್ಚರಿಕೆಯಿಂದ ಇರಬೇಕಾಗುವುದು, ಇಂಥ ಸಂದಿಗ್ಧತೆಯಲ್ಲಿಯೇ ನಡೆಯಬೇಕಾಗುವುದು. ಏಕೆಂದರೆ ಕಳ್ಳತನ ಮಾಡುವುದು ಶತಪ್ರಯತ್ನವಾದರೆ ಕಳವು ಮಾಡಿದ್ದನ್ನು ರಕ್ಷಿಸಿಕೊಳ್ಳುವುದು ಸಹಸ್ರ ಸಹಸ್ರ ಪ್ರಯತ್ನವಾಗಿದೆ ಎಂಬುದನ್ನು ನಾವು ತಿಳಿಯಬೇಕು. ಕಳವು ಮಾಡುವಾಗ ನಾಯಿಗಳಿಂದ ಉಳಿಯಬೇಕು. ಕತ್ತಲೆಯಲ್ಲಿ ಹಾವು ಚೇಳು ಇತ್ಯಾದಿ ವಿಷ ಜಂತುಗಳಿಂದ ಪಾರಾಗಬೇಕು. ಮನೆಗೆ ಕನ್ನು ಹಾಕುವಾಗ ಮೈ ಮೇಲೆ ಗೋಡೆ ಬೀಳದಂತೆ ಅನಾಹುತವಾಗದಂತೆ ನೋಡಿಕೊಳ್ಳಬೇಕು. ಕದ್ದಲ ಸಪ್ಪಳವಾಗದಂತೆ ಜಾಗ್ರತೆ ವಹಿಸಬೇಕು. ಅಕಸ್ಮಾತ್ ಜನರ ಕೈಯಲ್ಲಿ ಸಿಕ್ಕರೆ ಅವರಿಂದ ಹಿಂಸೆಯನ್ನು ಅನುಭವಿಸಬೇಕು, ಇಲ್ಲ ಈತ ಹಿಂಸಿಸಲು ತಯಾರಾಗಬೇಕು. ಕದ್ದಂತಹ ಸಾಮಾನುಗಳನ್ನು ರಕ್ಷಿಸಬೇಕು, ಪೊಲೀಸರಿಂದ ಪಾರಾಗಬೇಕು. ಆ ಕದ್ದ ವಸ್ತುಗಳನ್ನು ತತ್ಕ್ಷಣ ಬಳಸದೆ ಮುಚ್ಚಿಡಬೇಕು. ಮುಚ್ಚಿಟ್ಟದ್ದು ಮತ್ತೊಬ್ಬ ಕಳ್ಳನಿಗೆ ಸಿಗದಂತೆ ಎಚ್ಚರ ವಹಿಸಬೇಕು. ಕಳ್ಳತನ ಪ್ರಕಟವಾದಾಗ ಆತನ ಪರಿವಾರವೆಲ್ಲ ದುಃಖ ಪಡಬೇಕು. ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇವೆಲ್ಲವುಗಳನ್ನು ನಾವಿಲ್ಲಿ ಚರ್ಚಿಸುವ, ಸಲೀಸಾಗಿ ಬಿಡಿಸಿ ಹೇಳುವ ಉದ್ದೇಶವೇನೆಂದರೆ ಇದೆಲ್ಲವೂ ಮನಸ್ಸಿನ ಅತಿ ಆಸೆ ವ್ಯಾಮೋಹಗಳಿಗೆ ಬಲಿಯಾಗಿ ದುಡಿಯದೇ ಸಾಧಿಸದೇ ಎಲ್ಲವನ್ನೂ ತನ್ನದಾಗಿಸಿಕೊಳ್ಳಬೇಕೆಂಬ ಬಯಕೆಗೆ ಬಿದ್ದು ದಾರಿ ತಪ್ಪಿ ನಡೆದರೆ, ಅಧರ್ಮದಿಂದ ನಡೆದರೆ ಇಷ್ಟೆಲ್ಲವುಗಳನ್ನು ಎದುರಿಸಬೇಕಾಗುವುದು ಎನ್ನುವುದನ್ನು ನಾವು ಅರ್ಥೈಸಿಕೋಬೇಕಾಗಿದೆ. ಆದ್ದರಿಂದ ಅತಿ ಆಸೆ ಪಡುವುದಾಗಲಿ, ಅವುಗಳನ್ನು ಪೂರೈಸಿಕೊಳ್ಳಲು ಕಳವುತನಕ್ಕೆ ಬಲಿಯಾಗುವುದಾಗಲಿ ಧರ್ಮವಲ್ಲ, ಅದು ಸುಖವೂ ಅಲ್ಲ. ಕಾರಣ ನಾವು ಕಳ್ಳತನ ಮಾಡದೆ ಅಸ್ತೇಯವನ್ನು ಕಾಯ್ದುಕೊಳ್ಳಬೇಕೆಂಬುದೇ ಇಲ್ಲಿ ಮುಖ್ಯವಾಗಿದೆ. ಧನ್ಯವಾದಗಳು. ಪ್ರಿಯ ಶ್ರೋತೃಗಳೇ, ಇದುವರೆಗೆ ಕೆಯಲ್ಲಿ ಧ್ವನಿಯಿಂದ ಮೂಡಿಬಂತು ಶುಭೋದಯ, ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ. ಜೀವಿ ಕಲಾಬಳಗದ ಅಧ್ಯಕ್ಷ ಗದಿಗೆಯ ಹಿರೇಮಠವರಿಂದ ತಾತ್ವಿಕವಾದ ಸತ್ವಯುತ ನುಡಿಗಳನ್ನು ಆಲಿಸಿದ್ರಿ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.